सौभाग्यवती। ಮೀನಾಕ್ಷಿ ಚೆನ್ನಾಗಿ ನಿದ್ದೆ ಮಾಡ್ತೀಯಾ? ಡಾಕ್ಟರ್ ಕೊಟ್ಟ ಮಾತ್ರೆನೆಲ್ಲ ತಗೊಂಡ? ಹ್ಮ್ ತಗೊಂಡೆ. ಮೀನಾಕ್ಷಿ ನಾನು ನಿನಗೊಂದು ಮಾತು ಹೇಳಬೇಕು. ನಾನು ಹೇಳೋ ಮಾತಿನಿಂದ ನಿನ್ನ ಮನಸ್ಸಿಗೆ ಬೇಜಾರಾದರೂ ಆಗ್ಬೋದು, ಆದರೂ ಈ ಮಾತನ್ನು ನಾನು ನಿನಗೆ ಹೇಳಲೇಬೇಕು. ನೋಡು ಮೀನಾಕ್ಷಿ, ಮಕ್ಕಳು ಹೆಗಲ ಮಟ್ಟಕ್ಕೆ ಬೆಳೆದ್ಮೇಲೆ ಅವ್ರನ್ನ ಸ್ನೇಹಿತರ ಥರ ನೋಡ್ಕೋಬೇಕು. ಅವ್ರ ಬುದ್ಧಿ ವಿಕಾಸ ಆದಮೇಲೆ ಅವರು ಅವ್ರದೇ ದಿಕ್ಕಲ್ಲಿ ಯೋಚನೆ ಮಾಡ್ತಾರೆ ಅಲ್ವಾ? ಮಾಡ್ಕೊಳ್ಳಿ ಬಿಡಿ, ನನಗೇನು ದೊಡ್ಡನೊಬ್ಬನೇ ಅಲ್ಲ, ರಾಜೇಶ, ವಾಸಂತಿ, ಕಡೆಗೆ ನೀವು ಎಲ್ಲರೂ ನಿಮ್ಮ ಬುದ್ಧಿ ತಕ್ಕಂತೆ ಯೋಚನೆ ಮಾಡ್ಕೊಂಡು ಜೀವನ ಮಾಡಿ, ನನಗೇನಾಗಬೇಕು? ಹಾಗಲ್ಲ ಮೀನಾಕ್ಷಿ, ಚಿಕ್ಕಂದಿಂದಲೂ ನಾವು ಮಕ್ಕಳಿಗೆ ನಮ್ಮ ಆಸೆಗಳನ್ನ ಹೇಳ್ತೀವಿ, ಹಾಗೆ ಮಾಡು, ಇದನ್ನು ಓದು, ಹೀಗೇ ನಡ್ಕೊ ಅಂತ. ಅದ್ರ ಜೊತೆ ಜೊತೆಗೆ ಅವ್ರ ಆಸೆಗಳೇನು ಅಂತ ತಿಳ್ಕೊಂಡು ಅವ್ರ ಆಸೆಗಳಿಗೆ ಹೊಂದಾಣಿಕೆ ಆಗೋ ಥರ ನಮ್ಮ ವಿಚಾರಗಳನ್ನೂ ನಾವು ಬದಲಾಯಿಸ್ಕೋಬೋದಲ್ವಾ? ನೀವು ಬೇಕಾದರೆ ಹಾಗೆ ಮಾಡಿ, ಅದೆಲ್ಲ ನನ್ನಿಂದ ಸಾಧ್ಯ ಇಲ್ಲ. ಮತ್ತೆ ಮೊಂಡುತನ ಮಾಡ್ತೀಯ ನೋಡು ಮೀನಾಕ್ಷಿ. ಪ್ರತಿ ತಂದೆ ತಾಯಿಗೂ ಮಕ್ಕಳಿಗೂ ಒಂದು ಸಮಯದ ಅಂತರ ಅಂತ ಇರುತ್ತೆ. ದೊಡ್ಡವರಾಗಿ ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಪ್ರಪಂಚ ಬೆಳೀತಿದೆ ಮೀನಾಕ್ಷಿ, ಮಕ್ಕಳು ದಿನ ದಿನ ಹೊಸದನ್ನು ನೋಡ್ತಾ ಇರ್ತಾರೆ. ನಮ್ಮ ಜೀವನ ಹೀಗಿರಬೇಕು ಹಾಗಿರಬೇಕು ಅಂತ ಅವ್ರದ್ದೇ ಆದ ಒಂದು ಕಲ್ಪನೆ ಇರುತ್ತೆ. ನಾವು ಅದನ್ನು ಅರ್ಥ ಮಾಡ್ಕೋಬೇಕು. ಅವ್ರು ಹಾಗೆ ತಿಳ್ಕೊಳ್ಳೋದು ತಪ್ಪಲ್ಲ ಅಲ್ವಾ? ನೋಡಿ, ನಾನೊಬ್ಳು ಹಳ್ಳಿ ಗೂಗು, ನನಗೆ ತಪ್ಪೆ ಯಾವುದು ಸರಿ ಯಾವುದು ಗೊತ್ತಿಲ್ಲ. ನಾನು ಆಲೋಚನೆ ಮಾಡೋದು, ನಾನು ಅನ್ಕೊಳ್ಳೋದು ಎಲ್ಲ ತಪ್ಪೆ, ಸರಿನಾ? ನೀನು ಹೇಳಿದ್ದು ಸರಿಯಲ್ಲ ಅಂತ ಯಾರು ಹೇಳಿದ್ದು? ವಿಜಯ್ ಅವನ ಮನಸ್ಸಿನಲ್ಲಿದ್ದ ಮಾತನ್ನ ಹೇಳ್ದ. ಅದಕ್ಕೆ ನೀನು ನನ್ನ ಅಮ್ಮ ಅಂತ ಕರಿಬೇಡ ಅಂದರೆ ಏನರ್ಥ? ನೋಡು ಮೀನಾಕ್ಷಿ, ಮಕ್ಕಳ ಮೇಲೆ ನಾವು ಕೋಪ ಮಾಡ್ಕೋಬೇಕು, ಸರಿ, ಎಲ್ಲಿವರೆಗೂ ಒಂದು ಹಂತದವರೆಗೂ. ಆಮೇಲೆ ನಮಗೆ ನಾವೇ ಸಮಾಧಾನ ಹೇಳ್ಕೋಬೇಕಲ್ವ? ಸರಿ, ಹೆತ್ತ ತಪ್ಪಿಗೆ ಅವ್ರು ಮಾಡಿದ್ದೆಲ್ಲ ನಾವು ಹೊಟ್ಟೆಗೆ ಹಾಕೊಳ್ಳೋಣ. ಅಪ್ಪ ಅಮ್ಮ ಅಂತ ಅವ್ರು ನಮಗೆ ಮರ್ಯಾದೆ ಕೊಡ್ಬೇಕು ತಾನೇ. ನಾವೇನು ಅವ್ರಿಗೆ ಹಾಳಾಗಕ್ಕ ಹೇಳ್ತೀವಿ, ಅವ್ರಿಗೂ ಒಳ್ಳೇದಾಗಲಿ ಅಂತ ತಾನೆ. ಅರುಂಧತಿನ ಮದುವೆ ಮಾಡಿಕೊಂಡ್ರೆ ಇವನಿಗೇನಾಗುತ್ತೆ ನೀವೇ ಹೇಳಿ. ಸರಿ, ಅವನೇನೋ ಹಿಂದೆ ಮುಂದೆ ಯೋಚನೆ ಮಾಡಿದೆ, ಅರುಂಧತಿನ ನನ್ನ ಮದುವೆ ಆಗ. ಇಲ್ಲ ರೀ, ಅವನಿಗೆಲ್ಲ ಗೊತ್ತಿದ್ದೆ ಅವನು ಹಾಗೆ ಮಾಡಿದ್ದು. ನಾನು ಅರುಂಧತಿನ ಮದುವೆ ಮಾಡ್ಕೊಂತ ಹೇಳ್ತೀನಿ ಅಂತ ಗೊತ್ತಿದ್ದೆ, ಅರುಂಧತಿಗೆ ಅವಮಾನ ಮಾಡಿದ್ದು. ಅವನೇನೋ ಚಿಕ್ಕ ಹುಡುಗ, ಗೊತ್ತಿದ್ದೋ ಗೊತ್ತಿಲ್ಲದೇನೋ ಹಾಗೆ ಮಾತಾಡಿದ್ದಾನೆ. ನೀನು ಯೋಚನೆ ಮಾಡಬೇಡ, ಅವನು ಖಂಡಿತ ಬದಲಾಗ್ತಾನೆ, ಬದಲಾಗ್ತಾನೆ ಮೀನಾಕ್ಷಿ. ನೀನು ಹೋಗು, ಅವನ ಮಾತಾಡ್ಸು. ಪಾಪ ವಿಜಯ್ ನಿನ್ನ ಅಮ್ಮ ಅಂತ ಕರೆಯೋಕ್ಕೆ ಒದ್ದಾಡ್ತಿದ್ದಾನೆ. ಮೀನಾಕ್ಷಿ, ಪಾಪ ಕಣೆ ವಿಜಯ್, ಚಿಕ್ಕಂದಿಂದಲೂ ಅಪ್ಪ ಅಮ್ಮನ ಪ್ರೀತಿಯಿಂದ ವಂಚಿತನಾದವನು. ನಮ್ಮ ಮಾತು ಪ್ರೀತಿ ಎಲ್ಲ ಅವನು ಇತ್ತೀಚೆಗೆ ನೋಡ್ತಿರೋದು. ಈಗಲೂ ನಾವು ಅವನಿಗೆ ಪ್ರೀತಿ ತೋರಿಸ್ದೆ ಹೋದರೆ ಪಾಪ ಅವನ ಮನಸ್ಸು ಎಷ್ಟು ನೊಂದ್ಕೋಬೋದು. ಒಂದು ವಿಷಯ ಯೋಚನೆ ಮಾಡು, ವಿಜಯ್ ಅಮೇರಿಕಾದಲ್ಲಿದ್ದ, ಬೇಡಪ್ಪ ಇಲ್ಲಿಗೆ ಬಂದ್ಬಿಡು ಅಂತ ನಾವು ಕರೆದು. ಅವನು ಬರೋವಾಗ ಆ ದೇಶದವ್ರನ್ನೇ ಯಾರನ್ನಾದ್ರೂ ಮದುವೆ ಮಾಡ್ಕೊಂಡು ಕರ್ಕೊಂಬಂದಿದ್ರೆ ನಾವು ಏನು ಮಾಡೋಕ್ಕಾಗ್ತಿತ್ತು ಹೇಳು. ಮೀನಾಕ್ಷಿ, ವಿಜಯ್ಗೆ ತಂದೆ ತಾಯಿ ಅಂದರೆ ಪ್ರೀತಿ, ಗೌರವ, ವಿಶ್ವಾಸ ತುಂಬ ಇದೆ. ಅವನು ಭಾಳ ಒಳ್ಳೆ ಹುಡುಗ. ಹಠ ಮಾಡಬೇಡ, ನಡಿ ಮಾತಾಡಿಸು. ನಾನು ಹೇಳೋದೆಲ್ಲ ಹೇಳಿದ್ದೀನಿ, ಇದಕ್ಕೆ ಮೇಲೆ ನಿನ್ನಿಷ್ಟ. ನಿನ್ನ ಹಠನೇ ದೊಡ್ಡದು ಅನ್ನೋದಾದರೆ
ಸ್ನೇಹ ನಾನು ಆವಾಗಿಂದ ಅಬ್ಸರ್ವ್ ಮಾಡ್ತಾ ಇದೀನಿ ಕೂಲ್ ಡ್ರಿಂಕ್ಸ್ ಕುಡಿದೆ ಏನು ಯೋಚನೆ ಮಾಡ್ತಾ ಇದೀಯಾ ಏನಿಲ್ಲ ಕಣೆ ನಾನು ಎಟಿಎಂ ಇಂದ ದುಡ್ಡು ಡ್ರಾ ಮಾಡ್ಕೊಂಡು ಬರಬೇಕಾದ್ರೆ ಕಳ್ಳರ ಗ್ಯಾಂಗ್ನೋ ನಿರ್ಬೋದು ಅಂತ ನಿಮಗೆ ಡೌಟಾ ಡೌಟ್ ಇದ್ರೆ ಪೊಲೀಸರಿಗೆ ಇನ್ಫಾರ್ಮ್ ಮಾಡು ಅವರೇ ಹುಡುಕ್ತಾರೆ ಅವನ ಕಳ್ಳನೋ ಸುಳ್ಳನೋ ಏನೇ ಇರಬಹುದು ಎಷ್ಟು ಕೊಬ್ಬು ದುರಹಂಕಾರ ಅವನಿಗೆ ಎಲ್ಲಿ ಹೋಗ್ತಾನೆ ಸಿಕ್ಕೇ ಸಿಕ್ತಾನೆ ಏನು ತಗೋತೀರಾ ಕಾಫಿ ಟೀ ಕೂಲ್ ಡ್ರಿಂಕ್ಸ್ ಟೀ ಸಾಕು ಓಕೆ ಅವರಿಗೆ ಒಂದು ಟೀ ನನಗೆ ಒಂದು ಆರೆಂಜ್ ಜ್ಯೂಸ್ ಹಾ ಸ್ವಾಮಿ ಅವರೇ ನೀವು ನನಗೆ ಈಗ ತೋರಿಸಿರೋ ಜಾಗ ನನಗೆ ಅಷ್ಟಾಗಿ ಹಿಡಿಸಲಿಲ್ಲ ನೋಡಿ ಬಿಲ್ಡಿಂಗ್ಗೆ ಅಪ್ರೋಚ್ ರೋಡ್ ಚೆನ್ನಾಗಿರಬೇಕು ಆ್ಯಂಡ್ ನಮ್ಮ ಆಫೀಸು ಫಸ್ಟ್ ಫ್ಲೋರ್ಗಿಂತ ಮೇಲಿರಬೇಕು ನಾನು ಏರಿಯಾ ಎಷ್ಟು ಬೇಕು ಅಂತ ನಿಮ್ಗೆ ಆಗಲೇ ಹೇಳಿದ್ದೀನಿ ಸುಮ್ಮನೆ ಯಾವುದ್ಯಾವುದೋ ಬಿಲ್ಡಿಂಗ್ ತೋರಿಸ್ಬೇಡಿ ಹಾಂ ನಾನು ಟೇಸ್ಟ್ ಹೇಳಿದ್ದೀನಲ್ಲ ಅದಕ್ಕೆ ತಕ್ಕಂತೆ ಜಾಗ ತೋರಿಸಿ ಸರಿ ಸರ್ ಇನ್ನೊಂದು ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ ಲೆವೆಲ್ ಅಲ್ಲಿ ಇತ್ತು ಅದನ್ನ ಕೊಟ್ಬಿಟ್ರೋ ಏನೋ ಅಂತ ಗೊತ್ತಿಲ್ಲ ಅದು ನಿಮ್ಮ ಆಫೀಸ್ ಗೆ ಸರಿ ಹೋಗುತ್ತೆ ಅಂತ ಅನಿಸ್ತೆ ವಿಚಾರಿಸ್ಬಿಟ್ಟು ನಿಮಗೆ ಹೇಳ್ತೀನಿ ಥ್ಯಾಂಕ್ ಯು ತಗೊಳ್ಳಿ ಅಲ್ಲ ಕಣೆ ಎಲ್ಲರೂ ಒಂದೇ ತರ ಇರ್ತಾರ ನೀ ದುಡ್ಡು ಯಾಕೆ ಕೊಡಕ್ಕೆ ಹೋದೆ ಲೇ ಹಾಗಲ್ವೇ ಈ ಯಾರಾದರೂ ನಮಗೆ ಸಹಾಯ ಮಾಡಿದ್ರೆ ಬಕ್ಷಿಸ್ ಅಂತ ಏನಾದರೂ ಕೊಡ್ತೀವಲ್ಲ ಹಾಗೆ ನಾನು ದುಡ್ಡು ಕೊಟ್ಟೆ ಅದರಲ್ಲಿ ತಪ್ಪೇನಿದೆ ನೋಡ್ ಸ್ನೇಹ ಅವನು ತುಂಬ ಒಳ್ಳೆಯವನಿರ್ಬೋದು ಅವನಿಗೆ ದುಡ್ಡಿನ ಅವಶ್ಯಕತೆ ಇಲ್ಲದೆ ಇರ್ಬೋದಲ್ವಾ ಇಲ್ಲ ಅವನ ದುಡ್ಡನ್ನ ಯಾರಾದರೂ ಭಿಕ್ಷುಕರು ಕೊಡು ಇಲ್ಲ ದೇವರ ಹುಂಡಿಗೆ ಹಾಕು ಅಂತ ನಂಗೆ ಇನ್ಸಲ್ಟ್ ಮಾಡ್ದ ಎಷ್ಟು ಕೊಬ್ಬು ಅವನಿಗೆ ಫೂಲಿಶ್ ನೀನ್ ದುಡ್ಡು ಕೊಟ್ಟಿರೋದು ಅವನಿಗೆ ಇನ್ಸಲ್ಟ್ ಅನ್ಸಿರ್ಬೋದು ಅದಕ್ಕೆ ಹಾಗೆ ಹೇಳಿದಾನೆ ಸರಿ ಏನೋ ಆಯ್ತು ಹೋಯ್ತು ಮತ್ತೆ ಯಾಕೆ ಅವನ್ನ ಮೀಟ್ ಮಾಡ್ಬೇಕು ಅನ್ಕೋತಾ ಇದೀಯಾ ಪ್ರೇಮ ನೀನ್ ಹೇಳೋ ಹಾಗೆ ಅವನು ಒಳ್ಳೆಯವನಲ್ಲ ತುಂಬಾ ದುರಹಂಕಾರಿ ಮನುಷ್ಯ ಅನ್ಸುತ್ತೆ ಇರ್ಲಿ ಬಿಡೆ ಅದರಿಂದ ನೀನೇನ್ ಕಳ್ಕೊಳ್ಳೋದಿದೆ ಅದ್ ಸರಿ ಅವನ್ನ ಮೀಟ್ ಮಾಡಿ ನೀನೇನ್ ಮಾಡ್ಬೇಕಂತ ಇದೀಯಾ ಏನ್ ಮಾಡ್ತೀನಿ ಅನ್ನೋದನ್ನ ಅವನ್ನ ಮೀಟ್ ಮಾಡಿದ್ಮೇಲೆ ಹೇಳ್ತೀನಿ ಸರಿ ಸರ್ ನಿಮ್ಮ ಟೇಸ್ಟ್ ನಂದು ಏನು ಅಂತ ನನಗೆ ಗೊತ್ತಾಯ್ತು ನಿಮಗೆ ಇಷ್ಟ ಆಗುವಂಥ ಜಾಗನೇ ತೋರಿಸ್ತೇನೆ ಓಕೆನಾ ಹಾಂ ನೋಡಿ ನಾವು ಆದಷ್ಟು ಬೇಗ ಆಫೀಸ್ ಶುರು ಮಾಡಬೇಕು ಈಗ ಜಾಗದೊಂದೇ ಸಮಸ್ಯೆ ಇರೋದು ಮಿಕ್ಕಿದ್ದೆಲ್ಲ ರೆಡಿಯಾಗಿದೆ ನೀವು ಎಷ್ಟು ಬೇಗ ಜಾಗ ತೋರಿಸ್ತೀರೋ ಅಷ್ಟು ಒಳ್ಳೆಯದು ಒಂದು ನಿಮಿಷ ಸರ್ ಈಗ ಬಂದು ಮೇಡಮ್ ಚೆನ್ನಾಗಿದ್ದೀರಾ ಓ ಸ್ವಾಮಿಯವರೇ ಏನ್ ಸಮಾಚಾರ ಏನಿಲ್ಲ ನಿಮ್ಮ ಬಿಲ್ಡಿಂಗ್ ನಲ್ಲಿ ಎರಡು ಫ್ಲೋರ್ ಖಾಲಿ ಇತ್ತು ಅಂತ ನಿಮ್ಮ ತಂದೆಯವ್ರು ಹೇಳಿದ್ರು ಅದನ್ನ ರೆಂಟಿಗೆ ಕೊಟ್ಬಿಟ್ರ ಇಲ್ಲ ಖಾಲಿ ಇದೆಯಾ ಇಲ್ಲ ಇನ್ನೂ ಯಾರು ಅದಕ್ಕೆ ರೆಂಟ್ಗೆ ಬಂದಿಲ್ಲ ಅಂತ ಅನ್ಸುತ್ತೆ ಯಾಕೆ
ಮೇಡಮ್ ಒಬ್ಬ ಪಾರ್ಟಿ ಇದ್ದಾರೆ ಅವರು ಒಂದು ಸಾಫ್ಟ್‌ವೇರ್ ಕಂಪನಿ ಶುರು ಮಾಡಕ್ಕೆ ಜಾಗ ಹುಡುಕ್ತಾ ಇದ್ದಾರೆ ನಿಮ್ಮ ಬಿಲ್ಡಿಂಗ್ ಖಾಲಿ ಇದ್ದರೆ ಅವರಿಗೆ ತೋರಿಸೋಣ ಅಂತ ಸರಿ ನನಗೆ ತಿಳಿದ ಮಟ್ಟಿಗೆ ಅದು ಖಾಲಿ ಇದೆ ಬಟ್ ಯಾವುದಕ್ಕೂ ಒಂದ್ಸರಿ ನಮ್ಮ ಡ್ಯಾಡಿ ಕಾಲ್ ಮಾಡಿ ಕನ್ಫರ್ಮ್ ಮಾಡ್ಕೊಂಡು ಆಮೇಲೆ ಅವರನ್ನ ಆಫೀಸ್ಗೆ ಕರ್ಕೊಂಡು ಬನ್ನಿ ಸರಿ ಮೇಡಮ್ ಬೈ ಸರ್ ಸಿಟಿ ಹತ್ರನೇ ನೀವು ಅಂದುಕೊಂಡಿರೋ ತರ ನೀವು ಒಂದು ಒಳ್ಳೆ ಬಿಲ್ಡಿಂಗ್ ಇದೆ ಖಾಲಿ ಇದೆ ನೀವು ನೋಡಿದ್ರೆ ಖಂಡಿತ ಹೋಗ್ತೀರಾ ಓಕೆ ದೆನ್ ನಡೀರಿ ಇವತ್ತೇ ಹೋಗೋಣ ಸರಿ ಸರ್ ಒಂದು ನಿಮಿಷ ಯಜಮಾನರ ಹತ್ರ ಅಪಾಯಿಂಟ್ಮೆಂಟ್ ತಗೋತೀನಿ ಆಮೇಲೆ ಹೋಗುವ ವಿಜಯ್ ಕೆಲಸಗಳೆಲ್ಲ ಎಲ್ಲರಿಗೂ ಬಂತು ಸಾಫ್ಟ್‌ವೇರ್ ಕಂಪನಿ ಯಾವಾಗ ಶುರು ಮಾಡ್ತೀಯಾ ಪ್ರಾಜೆಕ್ಟ್ ನ ಫ್ರೆಂಡ್ಸ್ ಗೆಲ್ಲ ಕಳಿಸಿದ್ದೆ ಎಲ್ಲರೂ ಒಪ್ಪಿಕೊಂಡಿದ್ದಾರೆ ಡ್ಯಾಡ್ ಇನ್ನೊಂದು ಎರಡು ಗವರ್ನಮೆಂಟ್ ಅಪ್ರೂವಲ್ ಕಾಯ್ತಾ ಇದ್ದಾರೆ ಅದೇನಾದರೂ ಸ್ಯಾಂಕ್ಷನ್ ಆಯ್ತು ಅಂದ್ರೆ ನಾವು ಕಂಪನಿನ ಟೇಕ್ ಆಫ್ ಮಾಡ್ತೀವಿ ಒಳ್ಳೆದಪ್ಪ ಬೇಗ ಆಗಲಿ ಆ ವಿಜಯ್ ಬಿಸಿನೆಸ್ ಮಾಡೋದು ಅಷ್ಟು ಸುಲಭ ಅಲ್ಲ ಎರಡು ಕಣ್ಣು ಸಾಲದು ಮೈಯೆಲ್ಲ ಕಣ್ಣಾಗಿರಬೇಕು ನೋಡು ನಾವು ಯಾರನ್ನು ನಂಬೋಕೆ ಹೋಗಬಾರದು ಬಿಸಿನೆಸ್ ಅಲ್ಲಿ ಆದರೆ ಎಲ್ಲರ ನಂಬಿಕೆನ ನಾವು ಗಳಿಸ್ಕೊಬೇಕು ವ್ಯವಹಾರನ ವ್ಯವಹಾರ ದೃಷ್ಟಿಯಲ್ಲಿ ನೋಡಿದ್ರೆ ಕಂಪನಿ ಆದಷ್ಟು ಬೇಗ ಬೆಳೆಯುತ್ತೆ ಒಳ್ಳೆದಾಗುತ್ತೆ ಮೀನಾಕ್ಷಿ ಬಾಯಿಲಿ ಮೀನಾಕ್ಷಿ ನಿನ್ನ ಮಗ ಕಂಪನಿ ಶುರು ಮಾಡ್ತಿದಾನೆ ಆ ಕಂಪನಿಗೆ ಸಿಇಓ ಆಗ್ತಿದಾನೆ ಯಾರ್ ಕಂಪನಿ ಶುರು ಮಾಡಿದ್ರೆ ನನಗೆ ಏನು ಕೆಲಸಕಾರನಾರಾಗ್ಲಿ ಓನರಾರಾಗ್ಲಿ ನನಗೆ ನಗಬೇಕಾಗಿಲ್ಲ ಮೀನಾಕ್ಷಿ ಯಾಕೆ ಇಷ್ಟೊಂದು ವ್ಯಂಗ್ಯವಾಗಿ ಮಾತಾಡ್ತೀಯಾ ಅಬ್ಬಬ್ಬಾ ಪರವಾಗಿಲ್ವೇ ನಿನಗೂ ವ್ಯಂಗ್ಯವಾಗಿ ಮಾತಾಡೋದು ಬರುತ್ತೆ ಅಮ್ಮ ನನ್ನ ಬಗ್ಗೆ ನಿನಗೆ ಬೇಸರ ಇರಬಹುದು ಆದರೆ ಪ್ರೀತಿ ಇಲ್ಲದೇ ಇಲ್ಲ ನನ್ನ ಮೇಲೆ ನಿನಗೆ ಕೋಪ ಇರಬಹುದು ಆದರೆ ತಾತ್ಸಾರ ಇಲ್ಲ ನನ್ನ ಮೇಲೆ ನಿನಗಿರೋ ಅತಿಯಾದ ಪ್ರೀತಿ ಇಷ್ಟ ಕಷ್ಟಗಳ ಚಕ್ರವ್ಯೂಹದಲ್ಲಿ ನನ್ನನ್ನು ಬಂಧಿಸಬೇಕು ಅಂತಿದ್ದೆ ಅಷ್ಟೇ ಅಮ್ಮ ಪ್ರಪಂಚದ ಯಾವುದೇ ಕಾರಣ ಯಾವುದೇ ದೇವರು ನಾನು ನಿನ್ನ ಅಮ್ಮ ಅಂತ ಕರಿಬೇಡ ಅಂತ ಹೇಳತಮ್ಮ ರೀ ನಿಮ್ಮ ಮಗನಿಗೆ ಹೇಳಿ ಯಾರು ಹೇಳ್ತಾರೋ ಬಿಡ್ತಾರೋ ಯಾವ ಕಾನೂನೋ ಯಾವ ಕಾರಣನೋ ಅವನು ನನ್ನನ್ನು ಅಮ್ಮ ಅಂತ ಕರೆಯೋದು ಬೇಕಾಗಿಲ್ಲ ಅಂತ ಮೀನಾಕ್ಷಿ ಮೀನಾಕ್ಷಿ ವಿಜಯ್ ಏಯ್ ಏ ಅವಳಿಗೆ ನಿನ್ನ ಮೇಲಿನ ಕೋಪ ಕಮ್ಮಿ ಆಗಿಲ್ಲ ಕಣ್ಣ ಸ್ವಲ್ಪ ದಿನ ಸರೋಗ್ತಾಳೆ ಅವಳ ಬಗ್ಗೆ ನನಗೆ ಗೊತ್ತಿಲ್ವಾ ನೋಡು ನೀನು ನಿನ್ನ ಕಂಪನಿ ಕೆಲಸಗಳ ಬಗ್ಗೆ ಗಮನ ಕೊಡು ಹೊಸ ಕಂಪನಿ ಕಣ ಶುರು ಮಾಡು ಧೈರ್ಯವಾಗಿ ಇರು ಇದೆಲ್ಲ ಬಿಡು ನಾನು ಇದಿನಲ್ಲ ನೋಡ್ಕೊಂತೀನಿ ಧೈರ್ಯವಾಗಿ This is not nonsense. ಇದು ನಿಮ್ಮಂತವರ ಜೊತೆ ವರ್ತಿಸೋ ರೀತಿ. ರೀ ಮಿಸ್ಟರ್, ನಾನು ಪೊಲೀಸ್ ಅವರನ್ನ ಕರೀಬೇಕಾಗುತ್ತೆ. ಅದೊಂದು ಬಿಟ್ಟರೆ ನಿಮಗೆ ಏನು ಬೇರೆ ಗೊತ್ತಿಲ್ಲ ಅನ್ಸುತ್ತೆ. ನನ್ನ ನೋಡಿದ ತಕ್ಷಣ ನಿಮ್ಮ ಕೋಪ ಯಾಕೆ ಬಂತು ಅಂತ ನಾನು ಕೇಳಲ್ಲ.
ಆದ್ರೆ ನಿಮ್ಮನ್ನ ನೋಡಿದ ತಕ್ಷಣ ನನಗೊಂದು ಪ್ರಶ್ನೆ ಕೇಳಬೇಕು ಅನ್ಸ್ತು. ಅದಕ್ಕೆ ಫಾಲೋ ಮಾಡ್ಕೊಂಡು ಬಂದೆ. ಏನದು ನಿನ್ನ ಪ್ರಶ್ನೆ? ಅವತ್ ನಾನು ಕಳ್ಳನ ಹಿಡಿದು ನಿಮ್ಮ ಬ್ಯಾಗ್ ನಿಮಗೆ ಕೊಟ್ಟಾಗ ನೀವು ನನ್ನ ಕಳ್ಳ ಅನ್ಕೊಂಡ್ರಿ. ಓಕೆ, ಅದು ನಿಮ್ಮ ಅಭಿಪ್ರಾಯ. ಅಟ್ ದ ಸೇಮ್ ಟೈಮ್ ನೀವು ನನಗೆ ದುಡ್ಡು ಕೊಡಕ್ಕೆ ಬಂದ್ರಿ, ನಾನು ಅದನ್ನ ಬೇಡ ಅಂದೆ. ಅದನ್ನ ಭಿಕ್ಷುಕದವ್ರಿಗೋ ಅಥವಾ ದೇವಸ್ಥಾನದ ಹುಂಡಿಗೋ ಹಾಕಿ ಅಂತಂದು ನಾನು ಹೇಳ್ದಾಗ ಹಾಕಿದ್ರ? ನೀವು ಹೇಳ್ದಾಗೆಲ್ಲ ಮಾಡೋದಕ್ಕೆ ನಾನೇ ನಿಮ್ಮ ಆಳ. ಅಂದ್ರೆ ನಾನು ಹೇಳ್ದಾಗೆ ನೀವು ಮಾಡಿಲ್ಲ ಅಂತಾಯ್ತು. ಓಕೆ, ಆದ್ರೆ ನಂಗೀಗ ದುಡ್ಡು ಬೇಕಲ್ಲ. ವಾಟ್ ಡು ಯು ಮೀನ್? ಐ ಮೀನ್ ವಾಟ್ ಐ ಸೇ ಅಂದ್ರೆ ಅವತ್ತು ನೀವು ನಂಗೆ ದುಡ್ಡು ಕೊಡಕ್ಕೆ ಬಂದ್ರಲ್ಲ, ಅದೆಷ್ಟೋ ದುಡ್ಡು, ಅದು ನನಗೀಗ ಕೊಡಿ ಅಂತ ಕೇಳ್ತಿದ್ದೀನಿ. ಓ, ಹಾಗಾದ್ರೆ ನೀವು ಆ ಕಳ್ಳರ ಗುಂಪಿಗೆ ಸೇರಿದವರು ಅಂದಂಗಾಯ್ತು. ಮತ್ತೆ ಅವತ್ತೇನು ಡೈಲಾಗ್ ಹೊಡೆದ್ರಿ, ನಿಮಗೆ ದುಡ್ಡೊಂದೇ ಕಾಣೋದು ಅದು ಇದು ಅಂತ. ಅದು ಅವತ್ತಕ್ಕೆ ಸರಿ, ಇದು ಇವತ್ತಕ್ಕೆ ಸರಿ. ಓ, ಅವತ್ತು ಎಲ್ಲ ಜನರ ಎದುರಿಗೆ ದುಡ್ಡು ತಗೊಂಡಿದ್ದಿದ್ರೆ ಎಲ್ಲಿ ನಿನ್ನ ಮರ್ಯಾದೆ ಕಡಿಮೆ ಆಗೋಗ್ತಿತ್ತು ಅಂತ ಇವತ್ತು ನನ್ನ ಹುಡುಕಿ ಫಾಲೋ ಮಾಡಿ ದುಡ್ಡು ತಗೊಳ್ಳೋದಕ್ಕೆ ಬಂದಿದೀಯಾ? ಯಾಕೆ ಇವತ್ತು ನೀನು ಯಾವ ರಾಬ್ರೇನು ಸಕ್ಸಸ್ ಆಗ್ಲಿಲ್ವಾ? ಅಥವಾ ಯಾವುದೇ ಏಂಜಲ್ ಕಾ ಸಿಗ್ಲಿಲ್ವಾ? ನೋ 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 ನೋ, ದುಡ್ಡು ಸಿಕ್ಕಿದೆ. ಆದರೆ ಇವತ್ತು ನಿಮ್ಮ ಕೈಯಿಂದ ದುಡ್ಡು ತಗೊಬೇಕು ಅಂತಿದ್ದೀನಿ. ನೀವು ಹೇಳ್ದಾಗೆ ನೀವು ಕೊಡೋ ದುಡ್ಡಲ್ಲಿ ನಾನು ಗುಂಡು ಹಾಕಿದ್ರೆ ಮದ ಸ್ವಲ್ಪ ಜಾಸ್ತಿ ಆಗ್ಬೋದೇನೋ ಅಂತ. ನೀವೆಲ್ಲ ಡೀಸೆಂಟಾಗಿ ಫೋರ್ಸ್ ಕೊಡೋ ಚಿಲ್ಲರೆ ಜನ ಅಂತ ನನಗೆ ಗೊತ್ತು. ಈಗಲೇ ನಾನು ಮನ್ಸು ಮಾಡಿದ್ರೆ ನಿನ್ನ ಸ್ಟೇಷನ್ಗೆ ಕರ್ಕೊಂಡೋಗಿ ಕೂರಿಸ್ಬೋದು. ಆದರೆ ನಾನವತ್ತು ನಿನಗೆ ದುಡ್ಡು ಕೊಡೋದಕ್ಕೆ ಬಂದಿದ್ದೆ, ನೀನು ಅದನ್ನು ಬೇಡ ಅಂತ ಹೇಳಿದ್ಮೇಲೆ ಆ ದುಡ್ಡನ್ನು ನನ್ನ ಪರ್ಸಲ್ಲಿ ಇಟ್ಕೊಳ್ಳೋಕ್ಕೂ ನನಗೆ ಅಸಹ್ಯ ಅನಿಸ್ತಿತ್ತು. ಎನಿಹೌ, ನೀನಾಗ ನೀನೇ ಇವತ್ತು ನನಗೆ ಸಿಕ್ಕಿದೆಯಾ? Take this and get lost. Papa, ಎಷ್ಟು ಜನರು ಬೆವರಿನ ದುಡ್ಡು ಇದು ನಿನ್ನ ಬ್ಯಾಗಲ್ಲಿತ್ತು, ಈಗ ಒಂದಷ್ಟು ಜನಕ್ಕೆ ಒಂದು ಹೊತ್ತಿನ ಊಟ ಆಗತ್ತೆ. ಹಾಂ, ಕೋಪ ಮಾಡ್ಕೋಬೇಡಿ, ಇದು ನಾನು ನಿಮ್ಗೆ ಸಹಾಯ ಮಾಡಿದ್ದಕ್ಕೆ ನೀವು ನಂಗೆ ಕೊಟ್ಟು ಕೂಲಿ. ಸೊ ಇದು ನನ್ನ ದುಡ್ಡು, ಇದನ್ನು ನಾನು ಯಾರಿಗೆ ಬೇಕಾದರೂ ಕೊಡ್ಬೋದು, ತಿನ್ಬೋದು, ಕುಡಿಬೋದು, ಏನು ಬೇಕಾದರೂ ಮಾಡ್ಬೋದು. ಇದ್ರ ಮೇಲೆ ನನಗೆ ಹಕ್ಕಿದೆ. ಅನ್ಸ್ಕೊಂಡೆ ಏನು ಜೋಯಿಸ್ರು ಬರಲಿಲ್ವಲ್ಲ, ನಮ್ಮ ಸ್ನೇಹಿತ ಶಿವನಂಜಯ್ಯನ ಮಗನ ವಿಷಯ ಏನಾಯ್ತೋ ಗೊತ್ತಾಗ್ಲಿಲ್ವಲ್ಲ ಅಂತ ಅನ್ಕೊಂಡೆ, ನೋಡಿದ್ರೆ ನೀವೇ ಬಂದ್ಬಿಟ್ರಿ. ಸಂಗೀತಾ, ಸಂಗೀತಾ. ಹಾ, ಬಂದೆ. ಜೋಯಿಸ್ರು ನಮಸ್ಕಾರ. ನಮಸ್ಕಾರಮ್ಮ. ನಮ್ಮ ಮಗಳಿಗೆ ಯಾವ ಥರ ಗಂಡು ಗೊತ್ತಾಯ್ತಾ? ಅಮ್ಮ, ನಿಮ್ಮ ಮಗಳಿಗೆ ಒಂದು ಅನುರೂಪವಾದ ವರ ನೋಡಿ ಈ ಮನೆಯಲ್ಲಿ ಒಂದು ಮಂಗಳ ಕಾರ್ಯ ನಡೆಸಬೇಕು ಅಂತ ನಾನು ಒಂಟಿ ಕಾಲಲ್ಲಿ ನಿಂತಿದ್ದೀನಿ. ಆದರೆ ಏನು ಮಾಡೋದು, ನನಗೆ ಸಮಾಧಾನ ಅನಿಸೋ ಒಂದು ವರ ಯಾವುದು ಬರ್ತಾ ಇಲ್ವೇ? ಜೋಯಿಸ್ರೆ, ನಮ್ಮ ಸ್ನೇಹಿತ ಶಿವನಂಜಯ್ಯನ ಮನೆಗೆ ಹೋಗಿದ್ರಾ? ಏನಂದ ಅವನು? ಅವ್ರ ಮನೆಗೂ ಹೋಗಿದ್ದೆ. ಹುಡುಗ ತುಂಬ ಚೆನ್ನಾಗಿದ್ದಾನೆ, ಸಾಫ್ಟ್ವೇರ್ ಇಂಜಿನಿಯರು, ಅಮೆರಿಕದಿಂದ ಬಂದಿದ್ದಾನೆ. ಇಲ್ಲೇ ಒಂದು ಸಾಫ್ಟ್ವೇರ್ ಕಂಪ್ನಿ ಸ್ಥಾಪನೆ ಮಾಡಬೇಕು ಅಂತಿದ್ದಾನೆ. ಆದರೆ ಆದರೆ ಅವ್ರ ಸಂಬಂಧದಲ್ಲೇ ಒಂದು ಹುಡುಗಿ ಇದೆಯಂತೆ, ಅದನ್ನೇ ಗೊತ್ತು ಮಾಡಿದ್ದಾರೆ, ಅದರಿಂದ ಕೈ ತಪ್ಪೋಯ್ತು. ಇಲ್ಲದೆ ಇದ್ದಿದ್ರೆ ಇಷ್ಟೊತ್ತಿಗೆ ಎಂಗೇಜ್ಮೆಂಟ್ ಮಾಡಿ ಮುಗಿಸ್ಬಿಡ್ತಿದ್ದೆ. ಜೋಯಿಸ್ರೆ, ಪ್ರಪಂಚದಲ್ಲಿ ಆ ಹುಡುಗ ಬಿಟ್ಟು ಬೇರೆ ಯಾರು ಹುಡುಗರು ಇಲ್ವಾ? ನಾನು ಮದುವೆ ಮಾಡ್ಕೋತೀನಿ ಅಂದ್ರೆ ಕ್ಯೂ ನಿಂತ್ಕೋತಾರೆ. ಹಾಗಲ್ಲಮ್ಮ. ಹಾಗೂ ಅಲ್ಲ ಹೀಗೂ ಅಲ್ಲ ಜೋಯಿಸ್ರೆ, ನಮ್ಮ ಡ್ಯಾಡ್ ಫ್ರೆಂಡ್ ಮಗನ ವಿಷಯನ ಬಿಟ್ಬಿಡಿ, ಬೇರೆ ಯಾವ್ದಾದ್ರು ಹುಡುಗನ್ ನೋಡಿ. ಡ್ಯಾಡ್, ನಾನು ಆಫೀಸ್ಗೆ ಹೋಗ್ತಿದ್ದೀನಿ, ನೀವು ಬೇಗ ಬನ್ನಿ, ಇವತ್ತೊಂದು ಮೀಟಿಂಗ್ ಇದೆ. ಸ್ನೇಹ,